ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪದ್ಮಾ ಅಡುಗೆ. ಬನ್ನಿ, ಇವತ್ತು ತುಂಬ ಅಂದರೆ ತುಂಬ ಬಾಯಿಗೆ ರುಚಿ, ಆರೋಗ್ಯಕ್ಕಂತೂ ತುಂಬ 100%ಗೆ 100% ಒಳ್ಳೆಯದು ಅಂತಲೇ ಅನ್ಬಹುದು. ಈ ರಾಗಿ ರೊಟ್ಟಿನ ತುಂಬ ತೆಳುವಾಗಿ ತಿನ್ನೋದಕ್ಕಂತೂ ತುಂಬ ಇಷ್ಟ ಆಗುವ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ರುಚಿಯಾಗಿ ಮಾಡ್ತೀರಾ. ಇದೇ ರೀತಿ ಇದೇ ಮೆಥಡ್ನ ಫಾಲೋ ಮಾಡಿ. ಅದಕ್ಕಿಂತ ಮೊದಲು ನನ್ನ ಲೇಡಿ ಹೆಸರು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ಈ ಪದ್ಮಾ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಹೇಗೆ ಸುಲಭವಾದ ವಿಧಾನದಲ್ಲಿ ಈ ರಾಗಿ ರೊಟ್ಟಿನ ರೆಡಿ ಮಾಡೋದು ಅಂತ ನೋಡೋಣ. ಹಿಟ್ಟನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿ ಆದಮೇಲೆ ಒಂದು ಪ್ಲೇಟ್ ಮುಚ್ಚೆ ಇಡಬೇಕು. ಯಾಕೆಂದರೆ ತುಂಬ ಸಾಫ್ಟಾಗಿರುತ್ತೆ, ಮೃದುವಾಗಿ ಬರುತ್ತೆ. ಈ ರೀತಿ ನೋಡಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ. ಈ ಬಿಸಿ ನೀರು ಮತ್ತು ಸ್ವಲ್ಪ ತಣ್ಣಗಿರೋ ನೀರು ಎರಡೂ ಮಿಕ್ಸ್ ಮಾಡಿ ಈ ರೀತಿ ನೋಡಿ ಸಾಫ್ಟಾಗಿ ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನಾನು ನಿಮಗೆ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಈ ಗೋಧಿ ಹಿಟ್ಟು ಸ್ವಲ್ಪ ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ, ಮುಕ್ಕಾಲು ಭಾಗ ಈ ರಾಗಿ ಹಿಟ್ಟು. ಈಗ ಇದನ್ನು ಮಾಡಲಿಕ್ಕೆ ಒಂದು ಹೆಂಚು ಇಟ್ಟಿದ್ದೀನಿ. ಈ ನಾನು ನಿಮಗೆ ಸುಮಾರು ರೆಸಿಪಿಗಳಲ್ಲಿ ತೋರಿಸಿದ್ದೀನಿ. ಈ ಹಿಟ್ಟನ್ನು ನಾನು ಸುಮಾರು ಸಲ ಈ ಪೇಪರ್ ಮೇಲೆ ತಟ್ಟೋದೆಲ್ಲ ತೋರಿಸಿದ್ದೀನಿ. ಇವಾಗ ಈ ಡ್ರೈ ಹಿಟ್ ಮೇಲೆ ಹೇಗೆ ತಟ್ಟೋದು ಅಂತ ಇವಾಗ ನೋಡೋಣ. ನೋಡಿ, ಈ ರೀತಿ ನಾವು ಈ ಡ್ರೈ ಹಿಟ್ಟನ್ನು ಹಾಕಿ ನಿಮಗೆ ಯಾವುದ್ರ ಮೇಲೆ ಈಸಿ ಅನಿಸುತ್ತೆ ಅದ್ರ ಮೇಲೆ ಈ ರೀತಿ ನೀವು ಈ ರೊಟ್ಟಿನ ತಟ್ಟಬಹುದು. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಿಮಗೆ ಎಷ್ಟೇ ತೆಳುವಾಗಬೇಕು ಅಷ್ಟೇ ತೆಳುವಾಗಿ ಈ ರೀತಿ ನೀವು ನೋಡಿ ಈ ಕೈಯಿನ ಸಹಾಯದಿಂದ ನೀವು ತಟ್ಟಬಹುದು. ಕೈಗೆ ಸ್ವಲ್ಪನೂ ಈ ಹಿಟ್ಟು ಅಂಟ್ಕೊಳ್ಳೋದಿಲ್ಲ. ಹೆಂಚಿನ ಮೇಲೆ ಹಾಕಿ ನೋಡಿ, ಇವಾಗ ಒಂದು ಸೈಡು ನಾವು ಹಿಟ್ಟಾಕ್ಕೊಂಡು ತಟ್ಟಿರ್ತೀವಲ್ಲ ಆ ಸೈಡು ನಾವು ಈ ರೀತಿ ನಾನು ನೀರನ್ನು ಸವರ್ತಾ ಇದ್ದೀನಿ. ಇಲ್ಲ ನಮಗೆ ಫಸ್ಟ್ ಟೈಮ್ ಮಾಡೋರು ನಮಗೆ ಬರಲ್ಲ ಅನ್ನೋದಾದರೆ ಒಂದು ಚಿಕ್ಕ ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಒಂದು ಬಟ್ಲಲ್ಲಿ ನೀರು ತಗೊಂಡು ಈ ರೊಟ್ಟಿ ಮೇಲೆ ಸವರ್ಕೋಬಹುದು. ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ತಟ್ಟಿರೋದ್ರಿಂದ ಈ ಅಕ್ಕಿ ಹಿಟ್ಟು ಮೇಲೆಲ್ಲ ಇದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ನೋಡಿ ಈ ರೀತಿ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ರೊಟ್ಟಿನ ಈ ರೀತಿ ತಟ್ತಾ ಇದ್ದೀನಿ ನೋಡಿ. ನಾನು ಫಸ್ಟ್ ಹೇಳ್ದಾಗೆ ನಿಮ್ಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಇದು ನೋಡಿ ಈ ರೀತಿ ರೊಟ್ಟಿನ ರೆಡಿ ಮಾಡಬಹುದು. ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೋಬಹುದು. ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಎಲ್ಲನೂ ಇದೇ ರೀತಿ ಮಾಡ್ಕೋಬಹುದು ನೀವು. ರೊಟ್ಟಿ ಅಂದರೆ ಸ್ವಲ್ಪ ತೆಳುವಾಗೇ ಇದ್ದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನಾನು ಯಾವುದೇ ರೊಟ್ಟಿಯಾಗಲಿ ಸ್ವಲ್ಪ ಎಣ್ಣೆ ಹಾಕೇ ಮಾಡೋದು, ಇಲ್ಲಾಂದರೆ ಅಷ್ಟು ರುಚಿ ಬರಲ್ಲ ಅಂತ. ನಿಮಗೆ ಬೇಕು ಅಂದರೆ ಎಣ್ಣೆ ಹಾಕಿ, ಇಲ್ಲಾಂದರೆ ನೀವು ಹಾಗೆ ಕೂಡ ಮಾಡಬಹುದು. ಆರೋಗ್ಯಕ್ಕೂ ಒಳ್ಳೆಯದು ರೊಟ್ಟಿ, ಬಾಯಿಗೂ ರುಚಿ. ಯಾವಾಗಲೂ ರೈಸ್ ಐಟಮ್ ಮನೆಯಲ್ಲಿ ತಿಂದು ತಿಂದು ಬೇಜಾರಾಗಿರುತ್ತೆ, ಆವಾಗ ನೀವು ಈ ರೀತಿ ಮನೆಯಲ್ಲಿ ಈ ವೆಜಿಟೇಬಲ್ಸು ಏನೂ ಇಲ್ಲದಾಗ ಈ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಈ ರೀತಿ ರುಚಿಯಾದ ರೊಟ್ಟಿ ರೆಡಿ ಮಾಡ್ಕೋಬಹುದು. ನೋಡಿ ಈಗ ರೆಡಿ ಆಗಿದೆ. ಇದಕ್ಕೆ ನಾನು ಚಟ್ನಿ, ತುಪ್ಪ, ಮೊಸರು ಎಲ್ಲ ಇದೆ. ಬಟ್ ಆದರೆ ನಾನು ಇದಕ್ಕೆ ಈ ಗಣಕೆ ಸೊಪ್ಪಿಂದು ನೋಡಿ ಈ ಸೊಪ್ಪಿನ ಸಾರು ಮಾಡಿದ್ದೀನಿ ಮತ್ತು ಅದಕ್ಕೆ ಅವರೆಕಾಳು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ. ತೆಳುವಾದ ಈ ಗರಿಗರಿಯಾದ ಮೃದುವಾದ ಈ ರಾಗಿ ರೊಟ್ಟಿ ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಅವರು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ. ವಯಸ್ಸಾಗಿರೋರು ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಇದು ತಿನ್ನಬಹುದು. 100%ಗೆ 100% ತುಂಬಾ ಒಳ್ಳೆಯದು. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.